ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. 1965ರಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಾಗಿ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ಬಿಎಸ್ ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಯಾಗಿ 4 ಬಾರಿ ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ನಿರ್ವಹಿಸಿದ್ದಾರೆ. ಈ ಸಾಧನೆಗೆ ಅತ್ಯುತ್ತಮ ಶಾಸಕ 2020-21 ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ವೇಳೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿಧಾನಸೌಧದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಶುಭ ಕೋರಿದರು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿಯೂ ಸಹ ಬಿಜೆಪಿ ಹಿರಿಯ ನಾಯಕರು ಹಾಗೂ ಕಾರ್ಯಕರ್ತರು BSY ಅವರಿಗೆ ಸನ್ಮಾನಿಸಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಿದರು. ಅತ್ಯುತ್ತಮ ಶಾಸಕ ಅಂತೇಳಿ ಎಲ್ಲರೂ ನಿರ್ಧಾರ ಮಾಡಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ರಾಜ್ಯದ ಜನತೆಗೆ ವಿಶೇಷವಾಗಿ 7 ಬಾರಿ MLA ಆಗಿ ಮಾಡಿದಂಥ ಶಿಕಾರಿಪುರ ತಾಲೂಕಿನ ಜನರಿಗೆ ಆ ಗೌರವ ಸಲ್ಲಬೇಕು. ಎಲ್ರಿಗೂ ನಾನು ಋಣಿಯಾಗಿದ್ದೆ. ಒಂದು ಕಾರ್ಯಕ್ರಮ ಖಂಡಿತ ಕಂಡಂಥ ರೀತಿಯಲ್ಲಿ ಇದ್ದಂಥದ್ದು ಬಹಳ ಸಂತೋಷವಾದಂಥ ಒಂದು ಸಂದರ್ಭ ಹೇಳಿದ್ರೆ ಓಂ ಬಿರ್ಲಾ ಅವರು ಲೋಕಸಭೆಯ ಸ್ಪೀಕರ್ ಅವರು ನಮ್ಮ ರಾಜ್ಯಕ್ಕೆ ಬಂದಂತ ಮೊದಲೇ ಬಂದ ಅದರಲ್ಲೂ ವಿಧಾನಮಂಡಲದ ಅಧಿವೇಶನದ ಒಳಗಡೆ ಒಟ್ಟಿಗೆ ಸೇರಿ ಎರಡು ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡು ಒಟ್ಟಿಗೆ ಸೇರಿ ಆ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವರದಾದಂಥ ಚಿಂತನೆಯನ್ನು ಇಟ್ಕೊಂಡು ಯೋಚನೆಯನ್ನು ಮಾಡುವಂಥ ಪರಿಣಾಮವಾಗಿ ಮೊಟ್ಟ ಮೊದಲನೇ ಬಾರಿಗೆ ಲೋಕಸಭಾ ಸ್ಪೀಕರ್ ಬಂದಂಥ ಸಂಗತಿ ವಿಧಾನಸಭೆಯೊಳಗಡೆ ಮಾತಾಡಿದಂಥ ಸಂಗತಿ ಹಾಗೇ ಒಬ್ಬ ಅತ್ಯುತ್ತಮ ಶಾಸಕರಿಗೆ ಪ್ರಶಸ್ತಿ ಕೊಡಬೇಕು ಅನ್ನೋದೊಂದು ಆಲೋಚನೆ ಮಾಡಿ ಅದು ಮೊಟ್ಟ ಮೊದಲ ಪ್ರಶಸ್ತಿಯನ್ನು ಸನ್ಮಾನ ಯಡಿಯೂರವರಿಗೆ ಕೊಡಬೇಕು ಅಂತ ನಿರ್ಣಯ ಮಾಡಿದಂಥದ್ದು ನಿಜವಾಗಲೂ ಕೂಡ ಇದು ಸಂತೋಷವಾದಂಥ ಒಂದು ಸಂದರ್ಭದಲ್ಲಿ ಅವಾಗ ನನಗೆ ಹಾಗೆ ಸಹಾಯವಾದಂಥ ರೀತಿಯಲ್ಲಿ ನೆನಪಾದಂಥದ್ದು ಅತ್ಯುತ್ತಮ ಶಾಸಕರು ಅಂತೇಳಿ ಕೊಟ್ಟಿದ್ದಾರೆ ಅದಕ್ಕೊಂದು ಸಮಿತಿ ರಚನೆ ಮಾಡಿದ್ದರು. ಆದರೆ ಶಿಕಾರಿ ಬಂದರೆ ಶಾಸಕರಾದ ಆಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ ಯಡಿಯೂರವರು ಅವತ್ತು ಮಾಡಿದಂಥ ಒಂದು ಕಾರ್ಯ ನನಗೆ ನೆನಪಾಯಿತು. ಅದು ಅಂತ ಹೇಳಿದ್ರೆ ಜಲಾಶಯ ಅಂಜನಾಪುರ ಜಲಾಶಯ ಒಡೆದೋಗಿತ್ತು. ಅಂಜನಾಪುರ ಜಲಾಶಯ ಒಡೆದಂಥ ಸಂದರ್ಭದೊಳಗಡೆ ಒಂದು ಕರೆಯನ್ನು ಕೊಟ್ಟರು ಜಲಾಶಯ ಒಡೆದಿದ್ದ ಕಟ್ಟೋಣ ಬನ್ನಿ ಅಂತೇಳಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ರಲ್ಲ ಅದು ನಿಜವಾಗ್ಲೂ ಒಬ್ಬ ಶಾಸಕರಾಗಿ ಆ ಊರಿನ ಒಂದು ರೈತರ ಕಣ್ಮಣಿಯಾಗಿ ಮಾಡಬೇಕನ್ನೋ ಒಂದು ಕಾರ್ಯಕ್ಕೆ ಶಕ್ತಿ ಕೊಟ್ಟಂತ ರೀತಿ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ನಮ್ಮಲ್ಲಿ ಕೂಡ ಒಬ್ಬ ಹೋರಾಟಗಾರ ಮತ್ತೆ ಯಾವ ರೀತಿ ಕಾರ್ಯ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದಕ್ಕೆ ಒಂದು ದಿಕ್ಸೂಚಿಯಾಗಿ ಕಾರ್ಯವನ್ನು ಮಾಡಿಕೊಟ್ಟಂತ ಸನ್ಮಾನ ಯಡಿಯೂರವರು ಆ ಒಂದು ಗೌರವಕ್ಕೆ ಪಾತ್ರರಾಗಿದ್ದು ನಿಮಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತಲೇ ನಾನು ಭಾವಿಸ್ತೇನೆ. ಹಾಗೆ ಬಂದು ಸಾಗುವ ಸಂಬಂಧಪಟ್ಟಂತೆ ಇರ್ಬೋದು ಜೀತ